ರಾಜಕೀಯಕ್ಕೆ ಕೊನೆಯಿಲ್ಲ. ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹನಿ ಹನಿ ನೀರಿಗೂ ತತ್ವಾರ, ನೀರಿನ ಬವಣೆಯಿಂದ ನಮ್ಮನ್ನ ಕಾಪಾಡಿ ಅಂತ ಜನ ಕೇಳ್ತಿದ್ದಾರೆ. ಆದ್ರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಆ ಕಿರೀಟವನ್ನ ತಮ್ಮ ತಲೆ ಮೇಲೆ ತೊಟ್ಕೊಳ್ಳೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಮುಗಿ ಬೀಳ್ತಾ ಇರುವಂತಹದ್ದು. ಆದ್ರೆ ಇಲ್ಲಿ ಬಡವಾಗ್ತಾ ಇರೋದು ಯಾರು ಅನ್ನೋದು ಪ್ರಮುಖ ಪ್ರಶ್ನೆ. ರೈತನ ನೀರಿನ ದಣಿವು, ನೀರಿನ ಆ ದಾಹ ಏನಿದೆ ಅದಕ್ಕೆ ರಾಜಕೀಯ ಬೆರೆತು ರಾಜಕೀಯಕ್ಕೆ ಎಂದಿಗೂ ಕೊನೆಯಿಲ್ಲ ಅನ್ನೋದನ್ನ ಮತ್ತೊಂದು ಸಲ ತೋರಿಸಿಕೊಡ್ಲಾಗ್ತಾ ಇದೆ. ಮೂರು ದಿನಗಳಿಂದ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೀವು ಸಿಎಂ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾರೆ BSY. ಬಿಜೆಪಿಯೇ ಇವೆಲ್ಲದಕ್ಕೂ ಕಾರಣ ಅಂತ ಕಾಂಗ್ರೆಸ್ ಇತ್ತ ಕೈ ತೋರಿ ತೋರಿಸ್ತಾ ಇದೆ. ಆದ್ರೆ ಇದೆಲ್ಲದರ ನಡುವೆ ಬಡವಾಗ್ತಾ ಇರೋದು ಮಾತ್ರ ರೈತ. ಕರ್ನಾಟಕ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ನಮ್ಮೆಲ್ಲ ರಾಜಕಾರಣಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾದ್ರೆ ಎತ್ತ ದಿಕ್ಕು ತಪ್ತಾ ಇದೆ ಈ ಮಹದಾಯಿ ಹೋರಾಟ ಅನ್ನೋದರ ಕುರಿತಾಗಿ ಮೊದಲಿಗೆ ಒಂದು ಪುಟ್ಟ ವರದಿಯನ್ನ ನೋಡ್ಕೊಂಡ್ಬನ್ನಿ. ದಾರಿ ತಪ್ಪಿದ ಮಹದಾಯಿ ಸಮರ, ರಾಜಕಾರಣಿಗಳಿಂದ ಮೊಸಳೆ ಕಣ್ಣೀರು, ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಚುನಾವಣಾ ದಾಳವೆ. ಮಹದಾಯಿ ಸಮಸ್ಯೆ ದಶಕಗಳಿಂದಲೂ ಹುಬ್ಬಳ್ಳಿ ಧಾರವಾಡ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವ ಸಮಸ್ಯೆ. ಮಹದಾಯಿ ನೀರಿಗಾಗಿ ಅನೇಕ ವರ್ಷಗಳಿಂದ ಜೀವನ್ಮರಣದ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳು ಈಗ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ. ಕಾರಣ, ಎಲ್ಲರಿಗೂ ತಿಳಿದಿರುವಂತೆ ಮುಂದೆ ಬರ್ತಾ ಇರುವ ವಿಧಾನಸಭಾ ಚುನಾವಣೆ. ರಾಜ್ಯ ವಿಧಾನಸಭೆಗೆ ಚುನಾವಣೆ ಸಮೀಪಿಸ್ತಾ ಇದೆ. ಹೀಗಾಗಿ ಮಹದಾಯಿಗೆ ಎಲ್ಲಿಲ್ಲದ ಮಹತ್ವ ಬಂದುಬಿಟ್ಟಿದೆ. ಅದನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳಲು ಪಕ್ಷಗಳೆಲ್ಲ ಪೈಪೋಟಿಗೆ ಇಳಿದಿವೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ ಅವರ ಪತ್ರಕ್ಕೆ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ನೀಡಿದ ಉತ್ತರವನ್ನೇ ದೊಡ್ಡ ಸಾಧನೆ ಅನ್ನುವಂತೆ ಬಿಜೆಪಿ ಬಿಂಬಿಸಿಕೊಳ್ಳುತ್ತಿದೆ. ಕರ್ನಾಟಕದ ಮುಖ್ಯಮಂತ್ರಿ ಬರೆದ ಪತ್ರಗಳಿಗೆ ಉತ್ತರಿಸಿದ ಪರಿಕ್ಕರ್ ತಮ್ಮ ಪಕ್ಷದ ಮುಖಂಡರೊಬ್ಬರ ಪತ್ರಕ್ಕೆ ತರಾತುರಿಯಲ್ಲಿ ಉತ್ತರಿಸ್ತಾರೆ. ಅಷ್ಟಕ್ಕೂ ಪರಿಕ್ಕರ್ ಉತ್ತರದಲ್ಲೂ ಅಂತಹ ಸ್ಪಷ್ಟತೆಯೂ ಇಲ್ಲ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಈ ಮೂರು ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ ಚರ್ಚೆಯಾಗಿ ಒಮ್ಮತ ಮಾಡಬೇಕು, ಅದು ಯಾವಾಗ ಅನ್ನುವುದರ ಬಗ್ಗೆ ಯಾವುದೇ ಇಂಗಿತವಾಗಲಿ ಸೂಚನೆಯಾಗಲಿ ಪರಿಕ್ಕರ್ ಪತ್ರದಲ್ಲಿ ಇಲ್ಲ. ಹೀಗಿರುವಾಗ ಇದೊಂದು ರಾಜಕೀಯ ಗಿಮಿಕ್, ಚುನಾವಣೆ ಗೆಲ್ಲಲು ನಡೆಸ್ತಾ ಇರುವ ತಂತ್ರ ಅಂತ ಜನ ಭಾವಿಸಿದ್ರೆ ಅದರಲ್ಲಿ ತಪ್ಪು ಹುಡುಕುವಂತಿಲ್ಲ. ಇನ್ನು ಕಾಂಗ್ರೆಸ್ ಕೂಡ ಸುಮ್ಮನೆ ಕುಳಿತಿಲ್ಲ. ಮಹದಾಯಿಯಿಂದ ತನಗಾಗುವ ಲಾಭದ ಕಡೆಗೆ ಗಮನ ಹರಿಸಿದೆ. ಗೋವಾ ಸಿಎಂ ಯಡಿಯೂರಪ್ಪಗೆ ಬರೆದ ಪತ್ರ ಸಂಬಂಧ ಗೋವಾ ಮುಖ್ಯಮಂತ್ರಿ ಶಿಷ್ಟಾಚಾರ ಪಾಲಿಸಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಸ್ವತಃ ಅನೇಕ ಸಲ ಪತ್ರ ಬರೆದಿದ್ರೂ ಅದಕ್ಕೆ ಉತ್ತರಿಸಿರಲಿಲ್ಲ. ಈಗ ಬಿಜೆಪಿ ಮುಖಂಡರಿಗೆ ಏಕಾಏಕಿ ಉತ್ತರ ಕಳಿಸಿರುವುದರ ಹಿಂದೆ ರಾಜಕೀಯ ಇದೆ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದೆ. ಈಗ ಇವ್ರಿಗೇನು ಅನೌನ್ಸ್ ಮಾಡಬೇಕು ಅಂತ ಇದ್ದಾರೆ, ಅದನ್ನು ಏನು ಹೇಳ್ತೀವಿ, ಗೋವಾದವರು ಏನು ಒಪ್ಕೊಂಡಿದ್ದೀವಿ ಅನ್ನೋದು ಅಫಿಡವಿಟ್ ಹಾಕಬೇಕು, ಟ್ರಿಬ್ಯುನಲ್ ಮುಂದೆ ಮ್ಯಾಟರ್ ಇದೆ. ಪ್ರಧಾನಿ ಮಧ್ಯಪ್ರವೇಶ, ರಾಜಿ ಸಂಧಾನ ಎಂಬುದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕೆಸರೆರಚಾಟದ ವೇದಿಕೆಯಾಗಿದೆ. ಪ್ರಧಾನಿ ಮಧ್ಯ ಪ್ರವೇಶಿಸಲಿ ಅನ್ನೋದು ಕಾಂಗ್ರೆಸ್ ಒತ್ತಾಯವಾದರೆ ಗೋವಾದಲ್ಲಿ ವಿಪಕ್ಷ ಸ್ಥಾನದಲ್ಲಿರುವ ಕಾಂಗ್ರೆಸ್ನವರನ್ನ ಕಾಂಗ್ರೆಸ್ ನಾಯಕರು ಒಪ್ಪಿಸಲಿ ಎಂದು, ಹಾಗೂ ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯಲ್ಲಿ ಮಹದಾಯಿ ಸಮಸ್ಯೆಗೆ ಪರಿಹಾರ ನೀಡುತ್ತೇವೆ ಅಂತ ಬಿಜೆಪಿ ಅಬ್ಬರಿಸುತ್ತಿದೆ. ಕಾಂಗ್ರೆಸ್ ಆರೋಪ, ಬಿಜೆಪಿ ಅಬ್ಬರದ ನಡುವೆ ಮಹದಾಯಿ ರೈತರು ಬಡವಾಗ್ತಿದ್ದಾರೆ. ಇದರ ನಡುವೆ ಅಲ್ಲಿನ ರೈತರಿಗೆ ಮಹದಾಯಿ ಬಗೆಗಿನ ಕೆಲವು ಸತ್ಯಗಳು ತಿಳಿದ್ರೆ ಖಂಡಿತ ಇದು ರಾಷ್ಟ್ರೀಯ ಪಕ್ಷಗಳ ಚುನಾವಣಾ ಗಿಮಿಕ್ ಅನ್ನೋದ್ರಲ್ಲಿ ಬೇರೆ ಮಾತಿಲ್ಲ. ಅಸಲಿಗೆ ಹೇಳೋದಾದ್ರೆ ಈವರೆಗೂ ಕಳಸಾ ಬಂಡೂರಿ ಕಾಮಗಾರಿಗಳೇ ಶುರುವಾಗಿಲ್ಲ. ಭೀಮಗಡ ಅರಣ್ಯದಲ್ಲಿ ಕಾಮಗಾರಿ ನಡೆಸಲು ಅರಣ್ಯ ಇಲಾಖೆ ಕೇಂದ್ರ ಮಟ್ಟದಲ್ಲಿ ಅನುಮತಿ ನೀಡಿಲ್ಲ. ಹಾಗೆಯೇ ಕಳಸಾ ನಾಲೆಯ ಕಾಮಗಾರಿ ಸಂಪೂರ್ಣವಾಗಲು ಕನಿಷ್ಠ 6 ತಿಂಗಳು ಬೇಕು. ಅಷ್ಟರಲ್ಲಿ ರಾಜ್ಯದಲ್ಲಿ ಚುನಾವಣೆ ಮುಗಿದಿರುತ್ತೆ. 7.56 TMC ಕುಡಿಯುವ ನೀರನ್ನ ಕರ್ನಾಟಕಕ್ಕೆ ಬಿಡಲು ಗೋವಾ ಸರ್ಕಾರ ಲಿಖಿತ ಹೇಳಿಕೆ ಕೊಡಬೇಕು ಅಷ್ಟೇ ಅಲ್ಲ, ಗೋವಾ ಸರ್ಕಾರ ಟ್ರಿಬ್ಯುನಲ್ ಹೊರಗೆ ಚರ್ಚೆಯ ತೀರ್ಮಾನಕ್ಕೆ ಬದ್ಧ ಅಂತ ಲಿಖಿತ ಹೇಳಿಕೆ ನೀಡಬೇಕು. ಕರ್ನಾಟಕಕ್ಕೆ ನೀರು ಹರಿಯದಂತೆ ಕಟ್ಟಿರುವ ತಡೆಗೋಡೆ ಒಡೆಯಲು ಟ್ರಿಬ್ಯುನಲ್ ಮತ್ತು ಸುಪ್ರೀಂ ಕೋರ್ಟ್ ಎರಡರ ಒಪ್ಪಿಗೆಯೂ ಬೇಕು. ತಡೆಗೋಡೆ ಒಡೆದರೆ ಕನಿಷ್ಠ 1 TMC ನೀರು ಸೋರಿ ಹೋಗಿ ಅರ್ಧವಾಗಿರೋ ನಾಲೆಗಳನ್ನ ಮತ್ತಷ್ಟು ಹಾಳು ಮಾಡುತ್ತದೆ. ಒಡೆಯದಿದ್ದರೆ ಆ ನೀರು ಕೂಡ ಹೋಗಲ್ಲ. ರೇಣುಕಾ ಸಾಗರ ಡ್ಯಾಮ್ಗೆ ನೀರು ಬಂದರೂ ಅದನ್ನ 5 ಜಿಲ್ಲೆಗಳ ಕಟ್ಟಕ್ಕಡೆಯ ಗ್ರಾಮಗಳವರೆಗೆ ಕುಡಿಯುವ ನೀರಂತೆ ಹರಿಸಲು ನಾಲೆಗಳೇ ತಯಾರಾಗಿಲ್ಲ. ಹಾಗೆಯೇ ಬೆಣ್ಣೆಹಳ್ಳ ಕೂಡ ದುರಸ್ತಿಯಾಗಿಲ್ಲ. ಚುನಾವಣೆ ಮುಗಿಯುವ ಹೊತ್ತಿಗೆ ಖಂಡಿತ ಮಹದಾಯಿ ಮಲಪ್ರಭೆಗೆ ಹರಿಯಲ್ಲ. ಮಹದಾಯಿ ವಿಚಾರವಾಗಿ ಅಲ್ಲಿನ ರೈತರಿಗೆ ಇದು ಗೊತ್ತಾಗಬೇಕಿದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಎರಡು ರಾಷ್ಟ್ರೀಯ ಪಕ್ಷಗಳು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡ್ತಾ ಇವೆ.
ಇದು ಕೇವಲ ಕಣ್ಣೊರೆಸುವ ತಂತ್ರವಲ್ಲದೆ ಬೇರೇನೂ ಅಲ್ಲ. ಸೌಹಾರ್ದ ಮಾತುಕತೆ ನೆಟ್ಟಿನ ಪ್ರಕ್ರಿಯೆ ಕೇವಲ ಮುಖ್ಯಮಂತ್ರಿಗಳ ನಡುವಿನ ಪತ್ರ ವ್ಯವಹಾರಕ್ಕೆ ಸೀಮಿತವಾಗಬಾರದು. ಪ್ರಧಾನಿ ಮಧ್ಯಪ್ರವೇಶ ಹಾಗೂ ಸಂಧಾನ ಮಾತುಕತೆ ಯತ್ನದ ಜೊತೆಗೆ ನ್ಯಾಯಾಧೀಕರಣದ ವಿಚಾರಣೆ ತೀವ್ರಗೊಳ್ಳುವಿಕೆ ನಿಟ್ಟಿನಲ್ಲಿ ಗಂಭೀರ ಯತ್ನಗಳನ್ನು ನಡೆಸಬೇಕಿದೆ. ಅದು ಬಿಟ್ಟು ಮಹದಾಯಿ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಚುನಾವಣೆ ಸ್ಟಂಟ್ ಆಗದಿರಲಿ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ನಮ್ಮ ಆಶಯ, ರೈತರ ಆಶಯ ಏನೇ ಇದ್ರೂ ಕೂಡ ಪ್ರಸಕ್ತ ನಡೀತಾ ಇರೋದು ರಾಜಕೀಯ ಒಂದೇ ಅನ್ನೋದು ಪ್ರಮುಖವಾಗಿ ಇಲ್ಲಿ ಕೇಳಿ ಬರ್ತಾ ಇರುವಂತಹ ವಿಷಯ. ಅಲ್ಲಿ ನೀರಿನ ಬವಣೆ ಕುರಿತಾಗಿ ಯಾರಿಗೂ ಅದರ ಬೆಲೆ ಗೊತ್ತಿಲ್ಲ, ಆದರೆ ರಾಜಕೀಯದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಗುರುತರ ಆರೋಪ ರಾಷ್ಟ್ರೀಯ ಪಕ್ಷಗಳ ಮೇಲೆ. ಇವೆಲ್ಲದರ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಹದಾಯಿ ಹೋರಾಟಗಾರರಾದಂತಹ ಪಂಚನಗೌಡ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಕ್ಕಮಗಳೂರು ಸ್ಟುಡಿಯೋದಿಂದ JDS ವಕ್ತಾರರಾದಂತಹ SL ಭೋಜೇಗೌಡ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಆರಂಭಿಸ್ತೀನಿ. ಮೊದಲಿಗೆ ನಟರಾಜ್ ಗೌಡ ಅವರಿಂದಲೇ ಆರಂಭಿಸೋದಾದ್ರೆ, ಸರ್, ನೀರಿನ ಬವಣೆ, ಸರ್, ಬೇರೆ ಯಾವ ವಿಷಯದಲ್ಲಿ ರಾಜಕೀಯ ಮಾಡಿದ್ರು ಬಹುಶಃ ಸಹಿಸ್ಕೋಬಹುದು ಅನ್ಸತ್ತೆ. ದಶಕಗಳ ಹೋರಾಟ, ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೂಡ ಈ ಪಕ್ಷ ಮಾಡ್ತಿದೆ, ಆ ಪಕ್ಷ ಮಾಡ್ತಿಲ್ಲ, ನಮಗ್ ಪತ್ರ ಬರ್ದಿಲ್ಲ, ನಿಮಗ್ ಪತ್ರ ಬರ್ದಿಲ್ಲ ಅಂತ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. CM ಅವರು ಕೂಡ ಅಜ್ಜಿದ್ದನ್ನು ಬಿಡ್ತಾ ಇಲ್ಲ. ಯಾಕೆ ಆ ಒಂದು ಪತ್ರ ಗೋವಾದಿಂದ ನೀವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಸರ್, ಅಥವಾ ನೀವು ಮುಂದುವರ್ಕೊಂಡು ಹೋಗೋದಕ್ಕೆ ಆಗೋದಿಲ್ವಾ? ಇಲ್ಲಿ ನೋಡಿ, ಪತ್ರ ವ್ಯವಹಾರ ಕೇವಲ ಒಂದು ರಾಜಕೀಯ ಪಕ್ಷ ಜೊತೆಗೆ ಮಾಡುವಂಥದ್ದಲ್ಲ, ಇದು ಸರ್ಕಾರಗಳ ಮಧ್ಯೆ ಆಗಬೇಕಾದಂಥ ಪತ್ರ ವ್ಯವಹಾರ ಮತ್ತು ಭೇಟಿ ಆಗಬೇಕಾದಂಥದ್ದು. ನೋಡಿ, 2015 ಡಿಸೆಂಬರಲ್ಲಿ ಸರ್ವಪಕ್ಷ ನಿಯೋಗ BJP ದಳ, ಕಾಂಗ್ರೆಸ್, ಈವನ್ ರೈತರ ಮುಖಂಡರುಗಳೆಲ್ಲ ಸೇರಿಕೊಂಡು ಪ್ರಧಾನಮಂತ್ರಿಗಳೆಲ್ಲ ಭೇಟಿ ಮಾಡಿದರು. ಅದಾದ ನಂತರ ಏನಾಯಿತು, ಪ್ರಧಾನಮಂತ್ರಿಗಳು ಏನು ಮಧ್ಯಸ್ಥಿಕೆ ವಹಿಸಲಿಲ್ಲ. ಈವನ್ ಉಮಾಭಾರತಿಯವರು, ನೀರಾವರಿ ಸಚಿವರು, ಅವರು ಕೂಡ ಮಧ್ಯಸ್ಥಿಕೆ ವಹಿಸೋದಕ್ಕೆ ನಿರಾಕಾರ ಮಾಡಿದ್ರು. ಇಲ್ಲ, ಇದು ಟ್ರಿಬ್ಯುನಲ್ಲಿದೆ, ಟ್ರಿಬ್ಯುನಲ್ ಮುಖಾಂತರನೇ ಆಗಲಿ ಅಂತ ಹೇಳಿದ್ರು. ಮನೋಹರ್ ಪಾರಿಕ್ ಅವರು, ಅವ್ರದ್ದು ಒಂದೇ ಅಜೆಂಡಾ ಏನಂದರೆ ರಾಜಕೀಯ. ಮನೋಹರ್ ಪಾರಿಕ್ ಅವರು ಬಿಟ್ಟರೆ ಇಡೀ ದೇಶದಲ್ಲಿ ಈ ಗೋವಾ ಮಹದಾಯಿ ವಿಷಯದಲ್ಲಿ ಬೇರೆ ಯಾರೂ ವಿಲನ್ ಇಲ್ಲ, ಮನೋಹರ್ ಪಾರಿಕ್ ಅವರು ಮಾತ್ರನೇ ವಿಲನ್. ನೋಡಿ, ಕಳೆದ ವರ್ಷ ಡಿಸೆಂಬರಲ್ಲಿ ವಿಧಾನಸಭೆಯಲ್ಲಿ ಎಲ್ಲರ ಅನುಮತಿ ಮೇರೆಗೆ ಏನಂದ್ರೆ ಒಂದು ನಿರ್ಣಯ ತಗೊಂಡ್ರು. ವಿಧಾನಸಭೆಯ ನಿರ್ಣಯ, ಒಂದು ಪಕ್ಷ ನಿರ್ಣಯ ಅಲ್ಲ, ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ಇದಕ್ಕೆ ಆಗಬೇಕು. ಅದಾದ ನಂತರ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಲಿಕ್ಕೆ ಹೋದಾಗ ಭೇಟಿ ಕೂಡ ಕೊಡಲ್ಲ ಪ್ರಧಾನಮಂತ್ರಿಗಳು. ಮಹದಾಯಿ ಟ್ರಿಬ್ಯುನಲ್ ಏನು ಹೇಳ್ತು, ಔಟ್ ಆಫ್ ದಿ ಕೋರ್ಟ್ ನೀವು ಒಂದು ಚರ್ಚೆ ಮುಖಾಂತರ ಇಂಟರ್ವ್ಯೂ ಮಾಡಿದ್ರು, ಫೈನಲ್ ಅಲ್ಲ, 7.56 TMC ನೀರನ್ನು ಪಡ್ಕೊಳ್ಳಿಕ್ಕೆ ನೀವು ಚರ್ಚೆಯನ್ನು ಮಾಡಿ ಅಂತ. ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯೋಗ ಹೋದರೂ ರೆಸ್ಪಾನ್ಸ್ ಇಲ್ಲ, ಮಧ್ಯಸ್ಥಿಕೆ ವಹಿಸಿ ಅಂತೇಳಿ ವಿಧಾನಸಭೆಯ ನಿರ್ಣಯ ಆದರೂ ಕೂಡ ಪ್ರಧಾನಮಂತ್ರಿಗಳು ಒಂದು ಮೀಟಿಂಗನ್ನು ಕರೀತಾ ಇಲ್ಲ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಒಂದೇ ಒಂದು ಮೀಟಿಂಗು, ಸಿ ಔಟ್ಕಮ್ ಬೇರೆ ಇರಲಿ, ಔಟ್ಕಮ್ ಏನಾಗುತ್ತೆ ಗೊತ್ತಿಲ್ಲ. ಪ್ರಯತ್ನ, ಪ್ರಧಾನಮಂತ್ರಿಗಳ ಪ್ರಯತ್ನ, ಗೋವಾ ಮುಖ್ಯಮಂತ್ರಿಯ ಪ್ರಯತ್ನ, ಮಹಾರಾಷ್ಟ್ರ ಮುಖ್ಯಮಂತ್ರಿಯ ಪ್ರಯತ್ನ ಬೇಕೇ ಬೇಕು. ಸಿ ಇಲ್ಲಿ ಸರ್ವಪಕ್ಷ ನಿಯೋಗ ಹೋದಾಗ ಮನೋಹರ್ ಪರಿಕ್ಕರ್ BSY ಅವರಿಗೆ ಒಂದು ಪತ್ರ ಬರೆದಿದ್ದಾರೆ, ಮಾತುಕತೆಗೆ ಸಿದ್ಧ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿರುವ ಸರ್ಕಾರ ಯಾವುದೇ ಪಕ್ಷ ಇರಲಿ, ಆ ಸರ್ಕಾರದ ಪಾತ್ರ ಏನಾಗಿರಬೇಕು ಸರ್? ಎಲ್ಲಿ ಯಾರಿಗೆ ಪತ್ರ ಬಂದಿದೆ ಅನ್ನೋದು ಮುಖ್ಯ ಅಲ್ಲ ಸರ್. ನಮ್ಮ ಕರ್ನಾಟಕಕ್ಕೆ ಒಂದು ಪತ್ರ ಬಂದಿದೆ, ಅದು ಪ್ರತಿಪಕ್ಷಕ್ಕೆ ಬರಲಿ, ಸರ್ಕಾರಕ್ಕೆ ಬರಲಿ, ಓಕೆ, ಇವ್ರು ಮನಸ್ಸು ಮಾಡಿದ್ದಾರೆ ಅಂದರೆ ನಾವು ನಮ್ಮ ಜನಕ್ಕೆ ಸರ್ ನೀರು ಬೇಕಾಗಿರೋದು, ಎಲ್ಲೋ ಕೂತಿರೋ ಬೇರೆ ರಾಜ್ಯದ ಜನರಿಗಲ್ಲ, ನಮ್ಮ ಜನಕ್ಕೆ ನೀರು ಬೇಕಾಗಿರುವಾಗ ನಾನು ನನ್ನ ಸರ್ಕಾರದ ವತಿಯಿಂದ ನಾನೊಂದು ಪ್ರಯತ್ನ ಮಾಡ್ತೀನಿ ಅಂತ ಯಾಕೆ CM ಇಂದ ಆಗ್ತಾ ಇಲ್ಲ? ಮಾಡ್ತಾ ಇದ್ದಾರೆ, ಪತ್ರ ಬರೆದಿದ್ದಾರೆ, ಮತ್ತೆ ಮೊನ್ನೆ ಕೂಡ ಪತ್ರ ಬರೆದಿದ್ದಾರೆ. ನೀವೇನು ಪತ್ರ ಬರೆದಿದ್ದೀರಿ BJP ರಾಜ್ಯಾಧ್ಯಕ್ಷರುಗಳಿಗೆ, ಇಲ್ಲಿಗೆ ರಾಜ್ಯದ BJP ರಾಜ್ಯಾಧ್ಯಕ್ಷರಿಗೆ ಏನು ಪತ್ರ ಬರೆದಿದ್ದೀರಿ? ಅದು ಎರಡನೇ ವಿಷಯ. ಶಿಷ್ಟಾಚಾರದ ಪ್ರಕಾರ ಮುಖ್ಯಮಂತ್ರಿಗಳು ಕೂಡ ಶುಕ್ರವಾರ ಮೊನ್ನೆ ಒಂದು ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನೀವು ಹೇಳಿದ ಜಾಗದಲ್ಲಿ, ನೀವು ಹೇಳಿದ ದಿನಾಂಕದಲ್ಲಿ ನಾವು ಬಂದು ನಿಮ್ಮ ಮುಂದೆ ಮೀಟಿಂಗ್ ಕೂತ್ಕೊಂತೀವಿ. ಕುಡಿಯೋ ನೀರಿದು, ಸಿ ರಾಜ್ಯದ ಜನತೆ, ಅಲ್ಲಿ ಮಹದಾಯಿ ಹೋರಾಟದ ಸದಸ್ಯರು, ಹೋರಾಟ ರೈತರು ಬಹಳ ಆಕ್ರೋಶದಲ್ಲಿದ್ದಾರೆ, ನೋವಲ್ಲಿದ್ದಾರೆ. ಈ ಸಮಯದಲ್ಲಿ BJPಯವರು ಈ ಥರ ಒಂದು ಡೋಂಗಿತನವನ್ನು ತೋರಿಸಿದ್ರೆ ನಿಜವಾಗ್ಲೂ ಅವ್ರಿಗೆ ಅವಮಾನ ಮಾಡ್ದಂಗೆ. ಯಾಕಂದರೆ December 15 ನಾನು ಇತ್ಯರ್ಥ ಮಾಡಿಸ್ತೀನಿ ಅಂತ ಹೇಳಿದಂತಹ ಯಡಿಯೂರಪ್ಪನವರು ಎಲ್ಲಿ ಇತ್ಯರ್ಥ ಅಂದ್ರೆ ಏನು, ಸುಮ್ಮನೆ ಒಂದು ಏನೋ ಒಂದು ಪತ್ರ ಬಂದ್ಬಿಡದ, ಅದಕ್ಕೆ ಕಿಂಚದರ ಕೀಮತ್ ಇದೆಯಾ? ಕೀಮತ್ ಯಾವಾಗ ಬರುತ್ತೆ ಗೊತ್ತಾ, ಪ್ರಧಾನಮಂತ್ರಿಗಳ ಮುಂದೆ ಮೂರು ರಾಜ್ಯದ ಮುಖ್ಯಮಂತ್ರಿಗಳು ಕುಳಿತುಕೊಂಡು ಒಂದು ಚರ್ಚೆ ಮಾಡಿ 7.56 TMC ನೀರು ಬಿಡ್ಲಿಕ್ಕೆ ಒಂದು ಚೂರು ಗೋವಾಗಿ ಒಂದು ಚೂರು ತೊಂದರೆ ಇಲ್ಲ, ಅದರಿಂದ ಅದು ನೀ ಇಂಟರಿಮ್ ಅದು ಟ್ರಿಬ್ಯುನಲ್ ರಿಪೋರ್ಟ್ ಬಂದಾಗ, ಜಡ್ಜ್ಮೆಂಟ್ ಬಂದಾಗ 35 TMC ಬರ್ಬೋದು, 40 TMC ಬರ್ಬೋದು, ಅದು ಎರಡನೇ ವಿಷಯ. ಬಟ್ ಈಗ 7.5 TMC ಬರಲಿಕ್ಕೆ ಟ್ರಿಬ್ಯುನಲ್ ಒಪ್ಪಿಗೆನೂ ಇರುತ್ತೆ, ನಮ್ಮ ರಾಜ್ಯ ದೊಡ್ಡ ಬೇಡಿಕೆ ಇದ್ದೇ ಇದೆ.
ಗೋವಾಗ ಒಂದು ಚೂರೂ ತೊಂದರೆ ಇಲ್ಲ. ಅದರಿಂದ ಕೇವಲ ರಾಜಕಾರಣಕ್ಕಾಗಿ ಮನೋಹರ್ ಪಾರಿಕರ್ ಈ ತರ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಯಡಿಯೂರಪ್ಪನವರು ಇದು ಬೇಜವಾಬ್ದಾರಿ. ರೈತರಿಗೆ ನೋವು ಕೊಡಬಾರ್ದು. ಆ ರೈತರು ಎಷ್ಟು ಆಶಾಭಾವದಲ್ಲಿ ದ್ವಿಮುಖ ನೀತಿಯಲ್ಲಿದೆಯಲ್ಲ ಸರ್ ಸರ್ಕಾರ ನೋಡಿ ದ್ವಿಮುಖ ನೀತಿ. ಐ ವಿಲ್ ಕಮ್ ಬ್ಯಾಕ್ ಟು ಯು. ಅದೇ ವಿಷಯವನ್ನ ನಿಮ್ಮ ಮುಂದೆ ಇಡ್ತೀನಿ. ಪಂಚನಗೌಡ ಅವರೇ, ಒಂದು ಕಡೆ ಬಿಜೆಪಿ ನಾನೆಲ್ಲವನ್ನ ಸಾಲ್ವ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಟ್ಟಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಗೋವಾದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಒಂದು ಹೇಳಿಕೆ ನೀಡುತ್ತೆ, ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಒಂದು ಹೇಳಿಕೆ ನೀಡುತ್ತೆ. ಇಲ್ಲಿ ಬರ್ಬಾದ ಆಗ್ತಿರೋದು ಹನಿ ಹನಿ ನೀರಿಗೂ ತತ್ವಾರ ಅನುಭವಿಸ್ತಾ ಇರೋದು ರೈತ. ಅಲ್ಲ, ಏನಾಗಿದೆ ಅಂದ್ರೂ ಬಹುಶಃ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದ್ದೇವಲ್ಲಂಬ ಭಾವನೆ ನಮ್ಮನ್ನು ಕಾಡ್ತಾ ಇದೆ ಮೇಡಮ್. ಯಾಕಂದರೆ 1976 ದೀರ್ಘಕಾಲ 40 ಕಾಲ ಮಲಪ್ರಭಾ ನದಿಯನ್ನು ಕೂಡಿಸ್ಬೇಕು ಮಾದಾಯಿಗಂತ ಹೋರಾಟ ಆಯಿತು. ಜುಲೈ 15 ಅರಗುಂದ ಬಂಡಾಯ ನೆಲದಲ್ಲಿ ಟೆಂಟ್ ಹಾಕುವ ಒಂದು ಮೂಲಕ ರೈತರು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಿದರು. ಬಸವಣ್ಣನ ಉಗಮ ಐಕ್ಯ ಸ್ಥಳದಿಂದ ಮಲಪ್ರಭಾ ಉಗಮ ಸ್ಥಾನದೊಳಗೆ ಪಾದಯಾತ್ರೆ ಮಾಡಿದರು. ಈ ಹೋರಾಟದಲ್ಲಿ ಸುಮಾರು 10 ರೈತರು ಹಸು ನೀಗಿದರು. 100 ಜನ ಲಾಠಿ ಏಟು ತಿಂದು ಇವತ್ತು ಸಾವಿ ಜೀವನ ಜೊತೆ ಮರಳಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಚಲ್ಲಾಟ ಆಡ್ತಾ ಇದ್ದವರು ಇವರು. ಇವತ್ತು ಒಂದು ನಿಮಿಷ ನಾನು ಮಾತಾಡ್ತೀನಿ ಮೇಡಮ್. ಅವಾಗ ಏನಾಯಿತು, 14 ಒಂದು ಸರ್ವಪಕ್ಷ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಒಂದು ಮಾತನ್ನು ಕೊಟ್ಟರು, 1 ನಾವು ಶೀ ಸುದ್ದಿಯನ್ನು ಕೊಡ್ತೇವೆ ಅಂಥೇಳಿ ಸರ್ವಪಕ್ಷ ಸಭೆಯಲ್ಲಿ ಹೇಳಿದರು. ಆ ಪ್ರಕಾರ 13 ಅವ್ರ ಮನೆ ಮುಂದೆ ಹೋಗಿ ನಾವು ಕೇಳಿದೆವು, ಇಲ್ಲ ಅಹೋರಾತ್ರಿ ಧರಣಿ ಮಾಡಿದೆವು. ಅದೇ 15 ಯಡಿಯೂರಪ್ಪನವರು ಬಂದು, ಇಲ್ಲ ನೀವು ಸ್ಟ್ರೈಕನ್ನು ಹಿಂತಗೋರಿ, ನಾವು 15 ಯಾವ ವಿರೋಧ ಪಕ್ಷದ ದೊಂಬೆ ನಾಯಕನ ಅವಶ್ಯಕತೆ ನಮಗಿಲ್ಲ, ಮಾದಾಯಿತಿರು ಮಲಪ್ರಭಾ ಜೋಡಣೆ ಮಾಡಿ 7.56 TMC ನೀರು ತಂದು ನಿಮ್ಮ ರೈತಪರ ಹೋರಾಟ ವೇದಿಕೆಗೆ ಪತ್ರವನ್ನು ಕೊಡ್ತೇನೆ, ಸಂಧಾನದ ಮೂಲಕ ಬಗೆಹರಿಸಿಕೊಡ್ತೇನೆ, ನಾ ಜವಾಬ್ದಾರಿ ತೊಗೊಂಡ್ರು. ಅಂಥವು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇವತ್ತು ಹೋರಾಟ ಕೇಳಲಿಕ್ಕೆ ಬಂದರೆ, ಇವತ್ತು ಅವತ್ತೇ ಹೇಳಿದ್ದೀವಿ ನಾವು, ನೀವೇನಾದರೂ 15 ಬಗೆಹರಿಸಿಕೊಡದೆ ಹೋದರೆ ನಿಮ್ಮ ಆಫೀಸ್ ಮುಂದೆ ನಿಮ್ಮ ಮನೆ ಮುಂದೆ ಧರಣಿ ಕುಂದಿರ್ತೇವೆ, ವಿಷ ತಗೋತೇವೆ ಅಂತ ಹೇಳಿದ್ದೆವು. ಅದಾಗ್ಯೂ ಸಹ ಇವತ್ತು ಬಂದು ಧರಣಿ ಅವ್ರನ್ನ ಒತ್ತಾಯ ಮಾಡ್ಲಿಕ್ಕೆ ಬಂದರೆ ನೀವು ಜಾಗ ಖಾಲಿ ಮಾಡ್ರಿ, ಅಲ್ಲಿ ಬಿಟ್ಟು ಹೋಗ್ರಿ ಅನ್ನೋಂಥ ಒಂದು ಕುಚಿ ಶ್ರೇಷ್ಠ ಮಾತುಗಳನ್ನ ಆಡೋದು. ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು. ಓಕೆ, ಎಸ್ ಪಂಚನಗೌಡ, ನಿಮ್ಮ ಜೊತೆ ಮಾತನಾಡ್ತೀನಿ. ಅದ್ರ ಜೊತೆಗೆ ಅವ್ರು ಇನ್ನೂ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಸರ್, ನಾನು ಹುಬ್ಬಳ್ಳಿ ಧಾರವಾಡದಲ್ಲೇ ಇದ್ದೀನಿ, ಅಲ್ಲೇ ಬಂದು ಭೇಟಿ ಆಗೋದಿತ್ತಲ್ಲ ನನ್ನ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ಪ್ರಶ್ನೆಯೊಂದಿಗೆ ಅಲ್ಲಿ ಕಮ್ ಬ್ಯಾಕ್ ಟು ಯು. ಜೊತೆಗೆ ಭೋಜೇಗೌಡ ಅವರು ನಮ್ಮ ಜೊತೆ ಇದ್ದಾರೆ ಸರ್, ನಿಮ್ಮ ಜೊತೆಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಪ್ರತಿಭಟನೆ ನಡೆಸ್ತಾ ಇರೋ ಸ್ಥಳದಿಂದ ನನ್ನ ಸಹೋದ್ಯೋಗಿ ಕೂಡ ನೇರ ಸಂಪರ್ಕದಲ್ಲಿರ್ತಾರೆ. ಅಲ್ಲಿನ ಹೋರಾಟಗಾರರು ಏನು ಹೇಳ್ತಿದ್ದಾರೆ ಅದನ್ನು ಕೂಡ ತಿಳಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.